ನನ್ನ ಲೆವೆಲಲ್ಲಿ ಉತ್ತರ ಕೊಡಬೇಕು ಅಂತ ಬಯಸ್ತೀರಾ? ನನ್ನ ಲೆವೆಲಲ್ಲಿ ನಾನು ಒಂದು ನಿಮ್ಗಳ ಗಮನಕ್ಕೆ ತರೋದು, ನನ್ನ ಒಂದು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ, ವಿದ್ಯಾಭ್ಯಾಸ ಮಾಡ್ತಿದ್ದಾಗಲೇ ನಾನು ಬೆಂಗಳೂರಿನಲ್ಲಿ ನಾಲ್ಕು ವಿಭಾಗದಲ್ಲಿ, ಅಂದರೆ ನಾಲ್ಕು ವಾರ್ಡ್ಗಳಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರೋದು, ನಾನು ನಾಲ್ಕು ವಾರ್ಡ್ಗಳಲ್ಲಿ ಬೆಂಗಳೂರು ನಗರದಲ್ಲಿ ಒಂದು ಎರಡು ಮೂರು ಟೆಂಪೋಗಳನ್ನು ಲಾರಿಗಳನ್ನು ಇಟ್ಕೊಂಡು ಬೆಂಗಳೂರಿನಲ್ಲಿ ಕಸದ ಟೆಂಡರ್ ಏನಿತ್ತು ಅದನ್ನು ನಾನು ಟೆಂಡರ್ ತೆಗೆದುಕೊಂಡು ದುಡಿಮೆ ಮಾಡಿ ವೃತ್ತಿ ಮಾಡ್ತಾ ಇದ್ದೆ ಓದ್ತಾ ಇದ್ದಕ್ಕಂಥ ಸಂದರ್ಭದಲ್ಲಿ. ಆಗ ವಿಧಾನ ಪರಿಷತ್ತಿನಲ್ಲಿ ನಾಗೇಗೌಡರು ವಿರೋಧ ಪಕ್ಷದಲ್ಲೇನಿದ್ದರು ಈ ಪ್ರಸ್ತಾಪ ಮಾಡಿದ್ರು. ದೇವೇಗೌಡರು ಅವ್ರ ಮಗನಿಗೆ ಯಾವುದೋ ಒಂದು ನಾಲ್ಕು ವಾರ್ಡ್ಗಳಲ್ಲಿ ಕಸ ತೆಗೆದಂತಕ್ಕಂಥದಕ್ಕೆ ಅವರಿಗೆ ಇನ್ಫ್ಲೂಯೆನ್ಸ್ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ ದೇವೇಗೌಡರು ನಾನು ಕರೆದು ಒಂದು ಮಾತು ಹೇಳಿದ್ರು, ನೋಡಪ್ಪ ನಾನು ಮಂತ್ರಿ ಇದ್ದಾಗ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಆ್ಯಕ್ಟಿವಿಟೀಸ್ನಲ್ಲಿ ಪಾಲ್ಗೊಳ್ಳಬಾರದು ಅಂದರು. ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದೆ. ನನ್ನ ಎಜುಕೇಷನ್ ಮುಗಿದ ಮೇಲೆ ನನ್ನ ಜೀವನ ಪ್ರಾರಂಭ ಆಗಿದ್ದು ಇದೇ ಮೈಸೂರು ನಗರದಿಂದ. ಮೈಸೂರಿನಲ್ಲಿ ಚಿತ್ರದ ಹಂಚಿಕೆದಾರನಾಗಿ ಮಳವಳ್ಳಿ ವೆಂಕಟಪ್ಪನವರು ಈಗಿಲ್ಲ, ಬದುಕಿಲ್ಲ, ಸುಬ್ರಹ್ಮಣ್ಯಂ ಅಂತೇಳಿ ಬದುಕಿಲ್ಲ, ಮಳವಳ್ಳಿಯವರ ಮಗ. ಹುಣಸೂರಿನಲ್ಲಿ ಮನ್ಮಥರಾವ್ ಅಂತ ಒಬ್ಬರಿದ್ದರು, ಅವರು ಬದುಕಿಲ್ಲ. ಇಲ್ಲಿ ನಾನು ಬಡ್ಡಿಗೆ ದುಡ್ಡು ತೆಗೆದುಕೊಂಡು ಸಿನಿಮಾಗಳನ್ನ ಖರೀದಿ ಮಾಡಿ ಮೈಸೂರು ಮಂಡ್ಯ ಹಾಸನ ಕೊಡಗಿನ ಚಿತ್ರದ ಹಂಚಿಕೆದಾರನಾಗಿ ಜೀವನ ಮಾಡ್ಕೊಂಬಂದವನು. ಬಡ್ಡಿಗೆ ದುಡ್ಡು ತಗೊಳ್ಳುವೆ, ನಾನು ನಮ್ಮ ತಂದೆ ನೆರಳಲ್ಲಿ ಬರಲಿಲ್ಲ. ಸಂಪಾದನೆ ಮಾಡಿದರೆ ಈಗಿನ ರಾಜಕಾರಣಿಗಳು ಮಾಡಿದ್ದಾರಲ್ಲ, ಆ ಸಂಪಾದನೆ ನೂರು ಪಟ್ಟು ಮಾಡ್ಬೋದಾಗಿತ್ತು ದೇವೇಗೌಡರ ಹೆಸರನ್ನು ಉಪಯೋಗ ಮಾಡಿದರೆ. ಸಿನಿಮಾ ದುಡ್ಡು ಅವತ್ತಿತ್ತಲ್ಲ ಸಂಪಾದನೆ. ಕಾವೇರಿ ನೀರಿನ ಹಂಚಿಕೆ ವಿಷಯದ ದೇವೇಗೌಡರ ಹೋರಾಟಕ್ಕೆ 2 ಲಕ್ಷ ರೂಪಾಯಿಗಳನ್ನು ಅವತ್ತು ಪೇಪರ್ನಲ್ಲಿ ಸುತ್ತಕೊಂಡು ಸಾಯಂಕಾಲ ತಗೊಂಡೋಗಿ ಅಲ್ಲಿ ಶಿವಾನಂದ ಮನೆಗೆ ಕೊಟ್ಟೆ 100 ಜನ ಕಾರ್ಯಕರ್ತರೆದುರಿಗೆ. ಇದು ನಮ್ಮ ಬದುಕು, ಇಂಥವ್ರಿಗೆ ನಾನು ಉತ್ತರ ಕೊಡಲ್ಲ. ಇವರು ಬಂದಿದ್ದು 2013 ಎಲ್ಲಿದ್ದರು ಇವರು? ಅಂಥವ್ರ ಬಗ್ಗೆ ಚರ್ಚೆ ಮಾಡೋದು ನಮಗೆ ಶೋಭೆ ತರೋದಿಲ್ಲ. ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಅವ ಅನ್ಫಿಟ್ ಅವೆಲ್ಲ. ಅದಕ್ಕೆ ಯಾಕೆ ನಾನು ತಲೆ ಕೆಡಿಸ್ಕೊಳ್ಳಿ? ಆನೆ ಹೋಗ್ತಾ ಇದ್ದರೆ ಹಿಂದ್ಗಡೆ ನಾಯಿ ಬೊಗಳ್ತಾ ಇದ್ದರೆ ಆನೆ ಏನು ತಲೆ ಕೆಡಿಸ್ಕೊತದ? ಇದಕ್ಕೆಲ್ಲ ಉತ್ತರ ಬಂದವೆ. ಸೂಟ್ ಕೇಸ್ನ ಎತ್ಕೊಂಡು ಹೋಗೋಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಬಂದಿಲ್ಲಿ ಕೂತವರೆ ಅಂತ ಹೇಳಿ ಮಾತನಾಡಿರೋದಕ್ಕೆಲ್ಲ ಉತ್ತರ ಕೊಡಲ್ಲ. ಇದು ನಾವು ಉತ್ತರ ಕೊಡ್ತಕ್ಕಂಥ ಯೋಗ್ಯವಾದ ಪ್ರಶ್ನೆಗಳ ನಾನು ಕೇಳಲಿಕ್ಕೆ ಬಯಸ್ತೀನಿ, ನಿಮಗೆ ಈ ನಾಡಿನ ಜನತೆ ಕೇಳಲಿಕ್ಕೆ ಬಯಸ್ತೀನಿ. ದೇವೇಗೌಡರು ಓಲಿ ನನ್ನ ಬಗ್ಗೆ ಹೇಳ್ಬಿಡ್ಲಪ್ಪ ಆಯಿತು,